ಕುಟುಂಬದ ಯಜಮಾನರಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನು ಹೊಂದಿದಂತ ಕುಟುಂಬದ ಯಜಮಾನರಿಗೆ ಪ್ರತಿ ತಿಂಗಳು 2000 ರೂಪಾಯಿಯನ್ನು ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನು ನೋಂದಾಯಿಸಿಕೊಳ್ಳುತ್ತಾರೆ नमस्कार स्नेहितरे सुद्दियानके स्वागत नानु हरिप्रसाद 2024 ರ ಲೋಕಸಭೆ ಚುನಾವಣೆಗೆ ರಾಷ್ಟ್ರ ರಾಜಕಾರಣದಲ್ಲಿ ಭರದ ಸಿದ್ಧತೆ ನಡೆಯತಾ ಇದೆ ರಾಜಕೀಯ ಪಕ್ಷಗಳ ಫೋಕಸ್ ಈಗಾಗಲೇ ಲೋಕಸಭೆ ಚುನಾವಣೆಯ ಕಡೆಗೆ ಶಿಫ್ಟ್ ಆಗಿದೆ ಪ್ರತಿಪಕ್ಷದಲ್ಲಿರುವಂತಹ ಮಹಾಮೈತ್ರಿ ನಾಯಕರೆಲ್ಲ ಒಟ್ಟಾಗಿ ಸಭೆಯ ಮೇಲೆ ಸಭೆಯನ್ನು ನಡೆಸುತ್ತಾ ಇದ್ದಾರೆ ಶೀಘ್ರವೇ ಮುಂಬೈಯಲ್ಲಿ ಮೂರನೇ ಹಂತದ ಮೀಟಿಂಗ್ ಕೂಡ ನಡೆಯಲಿದೆ ಈ ವೇಳೆ ವಿಪಕ್ಷಗಳೆಲ್ಲ ಸೇರಿ ಟಿಕೆಟ್ ಹಂಚಿಕೆ ವಿಚಾರವಾಗಿ ಗಂಭೀರ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಆದರೆ इत बीजेपी ओळगे कूड़ा टिकेट कुरितु तेरेमरियल्ली साकष्टु बेळवणिगेगळु ईगागलेने शुरुवागिवे चुनावणेयल्ली स्पर्धिसोदिक्के यारेल्ल अर्हरु इन्यारेल्ल अनर्हरु ईग संसदरागिरुवर पैकि यारिगेल्ल मत्तोम्मे टिकेट कोडबेकु यारिगे कोडबारदु इवेल्लवन्न कूड़ा बीजेपी हैकमांड ईगागलेने पट्टि माडोदिक्के शुरु माडिदे ಕಳೆದ 5 ವರ್ಷಗಳಲ್ಲಿ ಸಂಸದರ ಕಾರ್ಯವೈಖರಿ ಪಕ್ಷ ಕಟ್ಟುವ ಸಾಮರ್ಥ್ಯ ಮತ್ತೊಮ್ಮೆ ಗೆದ್ದು ಬರುವ ತಾಕತ್ತು ಇದೆಯಾ ಈ ಸಂಗತಿಗಳ ಬಗ್ಗೆ ಒಬ್ಬೊಬ್ಬ ಸಂಸದನ ಮಾಹಿತಿಯನ್ನು ಸಂಗ್ರಹಿಸಿ ತಕ್ಕಡಿಯಲ್ಲಿ ಇಟ್ಟು ವರಿಷ್ಠರು ಅಳೆದು ತೂಕ್ತಾ ಇದ್ದಾರೆ ಹಾಗಿದ್ರೆ ಮೋದಿ ಅವರನ್ನು ಮೂರನೇ ಬಾರಿ ಅಧಿಕಾರಕ್ಕೆ ಏರಿಸೋದಿಕ್ಕಾಗಿ ಬಿಜೆಪಿ ಗೆಲುವಿನ ಕುದುರೆಗಳನ್ನು ಹೀಗೆ ಆಯ್ಕೆ ಮಾಡ್ತಾ ಇದೆ ಟಿಕೆಟ್ ಹಂಚಿಕೆಯ ಬಗ್ಗೆ ಕೇಸರಿ ಕಲಿಗಳ ಸದ್ಯದ ಲೆಕ್ಕಾಚಾರಗಳು ಏನೇನು ಇವೆಲ್ಲದರ ಕುರಿತಾದಂತಹ ಮಾಹಿತಿಯನ್ನು ಈ ಎಪಿಸೋಡ್ ನಲ್ಲಿ ನೀಡ್ತೀನಿ ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ತಮ್ಮನ್ನ ಮತ್ತೆ ಅಧಿಕಾರದ ಗದ್ದುಗೆಯಲ್ಲಿ ಪ್ರಧಾನಮಂತ್ರಿಯಾಗಿ ಕೂರಿಸೋದಿಕ್ಕೆ ಜನ ತೀರ್ಮಾನಿಸಿ ಆಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಬಿಜೆಪಿಗೆ ಮತ್ತೊಮ್ಮೆ ಅಧಿಕಾರ ಬರೋದು ನಿಶ್ಚಿತ ಅಂತ ವಿಶ್ವಾಸದಿಂದಲೇ ಹೇಳ್ತಾ ಇರುವ ಪ್ರಧಾನಿ ಅವರು ಅದರ ಮೂಲಕ ತಮ್ಮ ಬೆಂಬಲಿಗರ ಪಕ್ಷದ ಕಾರ್ಯಕರ್ತರ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಹೆಚ್ಚಿಸಿದ್ದಾರೆ ಚುನಾವಣೆಗಳನ್ನು ಗೆಲ್ಲೋದು ಕಾರ್ಯಕರ್ತರ ನೈತಿಕ ಬಲ ಸ್ಟ್ರಾಂಗ್ ಆಗಿದ್ದಾಗ ಅನ್ನೋದನ್ನ ಮೋದಿ ಅವರು ಈಗಾಗಲೇ ಹಲವು ಪ್ರಯೋಗಗಳ ಮತ್ತು ಚುನಾವಣೆಗಳ ಫಲಿತಾಂಶಗಳ ಮೂಲಕ ಕಂಡುಕೊಂಡಿದ್ದಾರೆ ಹಾಗಂತ ಕೇವಲ ಮಾತಿನಿಂದಷ್ಟೇ ಗೆಲ್ಲೋದಿಕ್ಕೆ ಆಗೋದಿಲ್ಲ ಅಲ್ಲೊಂದಿಷ್ಟು ತಂತ್ರಗಾರಿಕೆ ಇರಲೇಬೇಕಿರುತ್ತೆ ಆ ತಯಾರಿ ಮತ್ತು ತಂತ್ರಗಾರಿಕೆಯಲ್ಲೂ ಬಿಜೆಪಿ ಹಿಂದೆ ಬಿದ್ದಿಲ್ಲ 2024 ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿಸೋದಿಕ್ಕೆ ಈಗಾಗಲೇ ಅಭ್ಯರ್ಥಿಗಳ ಪಟ್ಟಿಯನ್ನ ಶಾರ್ಟ್ ಲಿಸ್ಟ್ ಮಾಡೋದಿಕ್ಕೆ ಬಿಜೆಪಿ ಆರಂಭಿಸಿದೆ 543 ಸ್ಥಾನಗಳ ಪೈಕಿ ಸುಮಾರು 450 ಕ್ಷೇತ್ರಗಳಲ್ಲಿ ತನ್ನ ಕ್ಯಾಂಡಿಡೇಟ್ ಗಳನ್ನು ಅಖಾಡಕ್ಕಿಳಿಸೋದಿಕ್ಕೆ ಬಿಜೆಪಿ ಚಿಂತನೆ ನಡೆಸಿದೆ ಉಳಿದ ಕ್ಷೇತ್ರಗಳಲ್ಲಿ ಬಿಜೆಪಿಯ ಮಿತ್ರ ಪಕ್ಷಗಳು ಸ್ಪರ್ಧಿಸಲಿವೆ ಆದರೆ ಇತರೆ ಪಕ್ಷಗಳ ಇನ್ನೂ ಕೆಲ ಅಭ್ಯರ್ಥಿಗಳು ಬಿಜೆಪಿಯಿಂದ ಸ್ಪರ್ಧಿಸುವ ಸಾಧ್ಯತೆಯೂ ಇದೆ ಇವೆಲ್ಲದರ ಜೊತೆಗೆ ಮೋದಿ ಪಡೆ ಮುಂಬರುವ ಚುನಾವಣೆಗಾಗಿ ಹೊಸ ರಣತಂತ್ರ ಕೂಡ ಹೆಣಿತಾ ಇದೆ ರಾಷ್ಟ್ರ ರಾಜಕೀಯದ ಇತಿಹಾಸದಲ್ಲೇ ಹೊಸ ಪ್ರಯೋಗ ನಡೆಸೋದಿಕ್ಕೆ ಮುಂದಾಗಿದೆ ಸೆಲೆಬ್ರಿಟಿಗಳು ಐಎಎಸ್ ಐಪಿಎಸ್ ಅಧಿಕಾರಿಗಳಿಗೆ ಬಿಜೆಪಿ ಟಿಕೆಟ್ ಪ್ರಧಾನಿ ಮೋದಿ ತಮ್ಮ ಸಂಪುಟದಲ್ಲಿ ಈಗಾಗಲೇ ಹಲವು ಪ್ರಯೋಗಗಳನ್ನು ನಡೆಸಿದ್ದಾರೆ ಕ್ಯಾಬಿನೆಟ್ ನಲ್ಲಿ ಮಹಿಳೆಯರಿಗೂ ಹೆಚ್ಚಿನ ಸ್ಥಾನಮಾನ ನೀಡಿದ್ದಾರೆ ರಾಜಕಾರಣದಲ್ಲಿ ಯಾವುದೇ ಅನುಭವ ಇಲ್ಲದ ರಾಜತಾಂತ್ರಿಕ ಅಧಿಕಾರಿಯಾಗಿದ್ದ ಎಸ್ ಜೈಶಂಕರ್ ಅವರನ್ನು ವಿದೇಶಾಂಗ ಸಚಿವರನ್ನಾಗಿ ನೇಮಕ ಮಾಡಿದರು ಬಿಜೆಪಿಯಲ್ಲಿ ಚುನಾಯಿತ ಸಂಸದರಲ್ಲಿ ವಿದೇಶಾಂಗ ನೀತಿಯನ್ನು ಯಶಸ್ವಿಯಾಗಿ ನಿಭಾಯಿಸಬಲ್ಲವರ ಕೊರತೆ ಕಂಡುಬಂದಾಗ ಮೋದಿ ಅವರು ಜೈಶಂಕರ್ ಕೈಗೆ ವಿದೇಶಾಂಗ ವ್ಯವಹಾರದ ಜವಾಬ್ದಾರಿ ಕೊಟ್ಟಿರುವುದು ಭಾರತಕ್ಕೆ ಯಾವ ಸ್ವರೂಪದಲ್ಲಿ ಅನುಕೂಲ ಮಾಡಿಕೊಟ್ಟಿದೆ ಅನ್ನುವಂತದ್ದು ಈಗಾಗಲೇ ವಿಶ್ವಮಟ್ಟದಲ್ಲಿ ಸಾಬೀತಾಗಿದೆ ಭಾರತದ ವಿದೇಶಾಂಗ ನೀತಿ ಹೆಚ್ಚು ಶಕ್ತಿಶಾಲಿ ಮತ್ತು ಭಾರತದ ಸಾರ್ವಭೌಮತ್ವವನ್ನು ಕೆಣಕುವವರಿಗೆ ಖಡಕ್ ಉತ್ತರ ಕೊಡೋದರಲ್ಲಿ ಜೈಶಂಕರ್ ಜಯಶಾಲಿಯಾಗಿದ್ದಾರೆ
ಜೈಶಂಕರ್ ಮಾತ್ರವಲ್ಲದೆ ಕ್ಯಾಬಿನೆಟ್ ನಲ್ಲಿ ಇಂತಹ ಪ್ರಯೋಗಗಳನ್ನು ಈಗಾಗಲೇ ಮೋದಿ ಅವರು ಮಾಡಿದ್ದು ಇದರಲ್ಲಿ ಸಕ್ಸೆಸ್ ಆಗಿದ್ದಾರೆ ಯಾವ ಪ್ರಯೋಗದಿಂದ ಪ್ರಯೋಜನ ಇಲ್ಲ ಅಂತ ಹೇಳಿ ಗೊತ್ತಾಗಿದೆಯೋ ಅಂತವರನ್ನ ಸಂಪುಟದಿಂದ ಹೊರಗೆ ಕಳಿಸುವ ಕೆಲಸವನ್ನ ಕೂಡ ಮಾಡಿದ್ದಾರೆ ಭಾರತದಲ್ಲಿ ಪ್ರಧಾನಮಂತ್ರಿಗಳು ತಮ್ಮ ಕ್ಯಾಬಿನೆಟ್ ನಲ್ಲಿ ಇಂತಹ ಪ್ರಯೋಗ ಮಾಡಿದ್ದು ಹೊಸದೇನಲ್ಲ ಪಿವಿ ನರಸಿಂಹರಾಯರು ಮಾಡಿದ ಪ್ರಯೋಗದಿಂದಾಗಿಯೇ ಭಾರತದ ಅರ್ಥವ್ಯವಸ್ಥೆಯ ದಿಕ್ಕು ದೆಸೆಯನ್ನು ಬದಲಿಸಬಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ದೇಶದ ಅರ್ಥ ಸಚಿವರಾಗಿದ್ದನ್ನ ಇತಿಹಾಸ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ನಂತರದ ರಾಜಕೀಯ ಬೆಳವಣಿಗೆಗಳು ನಿಮಗೆ ಗೊತ್ತೇ ಇದೆ ಇವೆಲ್ಲ ಗೆದ್ದು ಸರ್ಕಾರ ರಚಿಸಿದ ಮೇಲೆ ಆಗುವಂತ ಪ್ರಯೋಗಗಳು ಆದರೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲೂ ಹೊಸ ಪ್ರಯೋಗಕ್ಕೆ ಪ್ರಧಾನಿ ಮೋದಿ ಮುಂದಾಗಿದ್ದಾರೆ ಕೇವಲ ಸಿನಿಮಾ ಸ್ಪೋರ್ಟ್ಸ್ ಸ್ಟಾರ್ ಗಳಷ್ಟೇನೇ ಅಲ್ಲದೇನೆ ನಿವೃತ್ತ ಐಎಎಸ್ ಐಪಿಎಸ್ ಸೇರಿದಂತೆ ನಾಗರಿಕ ಸೇವಾ ವಲಯದಲ್ಲಿ ಕೆಲಸ ಮಾಡಿ ಸಾರ್ವಜನಿಕ ವಲಯದಲ್ಲಿ ಖ್ಯಾತಿ ಗಳಿಸಿರುವಂತಹ ಅಧಿಕಾರಿಗಳನ್ನು ಕೂಡ ಲೋಕಸಭಾ ಕ್ಷೇತ್ರಗಳಿಂದ ಸ್ಪರ್ಧೆಗಿಳಿಸೋದಕ್ಕೆ ಬಿಜೆಪಿ ನಿರ್ಧರಿಸಿದೆ ಈ ಹಿಂದೆಯೂ ಹಲವು ಪಕ್ಷಗಳಿಂದ ಸೆಲೆಬ್ರಿಟಿಗಳು ನಿವೃತ್ತ ಹಿರಿಯ ಅಧಿಕಾರಿಗಳು ಸ್ಪರ್ಧಿಸಿದ್ದ ಉದಾಹರಣೆ ಇದೆ ಆದರೆ ಈ ಬಾರಿ ಬಿಜೆಪಿ ಶೇಕಡ 10ರಷ್ಟು ಟಿಕೆಟ್ಗಳನ್ನು ಈ ಸೆಲೆಬ್ರಿಟಿಗಳಿಗೆ ನೀಡುವ ಲೆಕ್ಕಾಚಾರದಲ್ಲಿರುವಂಥದ್ದು ವಿಶೇಷ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟಿಕೆಟ್ ಹಂಚಿಕೆ ಮಾಡುವ ಪ್ರಯೋಗಕ್ಕೆ ಇದೇ ಮೊದಲ ಬಾರಿಗೆ ಒಂದು ರಾಜಕೀಯ ಪಕ್ಷ ಮುಂದಾಗಿದೆ ಕಳೆದ ಬಾರಿಯ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿ ಕೂಡ 12 ಮಂದಿ ಸೆಲೆಬ್ರಿಟಿಗಳು ಸೇರಿದಂತೆ ನಿವೃತ್ತ ಐಎಎಸ್ ಅಧಿಕಾರಿಗಳು ಮತ್ತು ನಿವೃತ್ತ ಐಪಿಎಸ್ ಅಧಿಕಾರಿಗಳಿಗೆ ಟಿಕೆಟ್ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಿದ್ದನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಳೇಬೇಕು ಆದರೀಗ ಬಿಜೆಪಿ ಶೇಕಡ 10ರಷ್ಟು ಅಂದರೆ ಸುಮಾರು 40ಕ್ಕೂ ಹೆಚ್ಚು ಸೆಲೆಬ್ರಿಟಿಗಳು ಮತ್ತು ನಿವೃತ್ತ ಅಧಿಕಾರಿಗಳಿಗೆ ಟಿಕೆಟ್ ಕೊಡುವಂತಹ ಲೆಕ್ಕಾಚಾರದಲ್ಲಿದೆ ಲೋಕಸಭೆ ಚುನಾವಣೆಯಲ್ಲಿ ಬಹುಮತದಿಂದ ಗೆಲ್ಲಬೇಕು ಅಂದರೆ ಬಿಜೆಪಿ ಉತ್ತರ ಪ್ರದೇಶವನ್ನು ಕ್ಲೀನ್ ಸ್ವೀಪ್ ಮಾಡಲೇಬೇಕಿದೆ ಹೀಗಾಗಿ ಉತ್ತರ ಪ್ರದೇಶದ ಗೆಲುವಿಗಾಗಿ ಬಿಜೆಪಿ ಪ್ರತ್ಯೇಕ ರಣತಂತ್ರವನ್ನೇ ಹಿಡಿತಾ ಇದೆ ಟಿಕೆಟ್ ಹಂಚಿಕೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡುವುದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಆಡಳಿತ ವಿರೋಧಿ ಅಲೆ ಎದುರಿಸ್ತಾ ಇರುವಂತಹ ಸಂಸದರಿಗೆ ಮುಂದಿನ ಬಾರಿ ಟಿಕೆಟ್ ನೀಡದೇ ಇರುವುದಕ್ಕೆ ಹೈಕಮಾಂಡ್ ಚಿಂತನೆಯನ್ನು ನಡೆಸಿದೆ ಸುಮಾರು 1/4 ಸಂಸದರಿಗೆ 2024ರಲ್ಲಿ ಟಿಕೆಟ್ ನಿರಾಕರಿಸುವ ಸಾಧ್ಯತೆ ಇದೆ ಈ ಪಟ್ಟಿಯಲ್ಲಿ ಕೆಲ ಕೇಂದ್ರ ಸಚಿವರು ಕೂಡ ಸೇರಿಕೊಂಡಿದ್ದಾರಂತೆ ಪ್ರಮುಖವಾಗಿ ಪೂರ್ವ ಮತ್ತು ಪಶ್ಚಿಮ ಉತ್ತರ ಪ್ರದೇಶದ ಹಲವು ಸಂಸದರಿಗೆ ಮತ್ತೊಮ್ಮೆ ಬಿಜೆಪಿಯಿಂದ ಕಣಕ್ಕಿಳಿಯೋದಕ್ಕೆ ಅವಕಾಶ ಸಿಗುವಂಥದ್ದು ಡೌಟ್ ಇನ್ನು ಈ ಬದಲಾವಣೆ ಕೇವಲ ಉತ್ತರ ಪ್ರದೇಶಕ್ಕಷ್ಟೇ ಸೀಮಿತವಾಗಿಲ್ಲ ಇನ್ನು ಹಲವು ರಾಜ್ಯಗಳಲ್ಲಿ ಬಿಜೆಪಿ ಇಂಥದ್ದೇ ಪ್ರಯೋಗಗಳನ್ನು ಮಾಡುವಂತಹ ಸಾಧ್ಯತೆ ಇದ್ದೇ ಇದೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಕೂಡ ಇದೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಶಾಸಕರು ಮತ್ತು ಸಚಿವರಾಗಿರುವ ಕೆಲ ಮಂದಿಗೆ ಲೋಕಸಭೆ ಟಿಕೆಟ್ ನೀಡುವ ಆಲೋಚನೆಯಲ್ಲೂ ಕೂಡ ಬಿಜೆಪಿಯ ವರಿಷ್ಠರಿದ್ದಾರಂತೆ ಈ ಮೂಲಕ ಸಂಸದರ ಮೇಲಿನ ಜನರ ಅಸಮಾಧಾನವನ್ನು ನಿವಾರಿಸಿ ಶಾಸಕರು ಸಚಿವರ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಲೆಕ್ಕಾಚಾರ ಬಿಜೆಪಿಯದ್ದು ಇನ್ನು ಉತ್ತರ ಪ್ರದೇಶದಲ್ಲಿ ಟಿಕೆಟ್ ವಂಚಿತರಾಗುವ ಕೆಲ ಹಿರಿಯ ಸಂಸದರಿಗೆ ಅದರಲ್ಲೂ ವಿಶೇಷವಾಗಿ ಕೇಂದ್ರದ ಸಚಿವರಿಗೆ ಚುನಾವಣೆಯ ಬಳಿಕ ಬಿಜೆಪಿ ರಾಜ್ಯಸಭೆಯ ಸೀಟು ನೀಡುವಂತಹ ಸಾಧ್ಯತೆ ಇದೆ ಈ ಮೂಲಕ ಈಗಲೇ ದೂರದ ಆಸೆಯನ್ನು ತೋರಿಸಿ ಅಂಥವರನ್ನ ಸೈಲೆಂಟ್ ಆಗಿಸಬಹುದು ಸದ್ಯ ಮೋದಿ ಸಂಪುಟದಲ್ಲಿ ಉತ್ತರ ಪ್ರದೇಶ ಮೂಲದ ಒಟ್ಟು 11 ಮಂದಿ ಸಂಸದರು ಸಚಿವರಾಗಿದ್ದಾರೆ ಇವೆಲ್ಲದರ ಜೊತೆಗೆ ಕಾರ್ಯಕರ್ತರು ಮತ್ತು ಮತದಾರರ ಜೊತೆಗೆ ಉತ್ತಮ ಸಂಪರ್ಕ ಇಟ್ಟುಕೊಳ್ಳದೇ ಇರುವ 75 ವರ್ಷ ಮೇಲ್ಪಟ್ಟ ಹಲವು ಸಂಸದರಿಗೂ 2024ರಲ್ಲಿ ಬಿಜೆಪಿ ಟಿಕೆಟ್ ನಿರಾಕರಿಸುವ ಸಾಧ್ಯತೆ ಇದೆ ಈ ಪೈಕಿ ಕೆಲವರು 2019ರಲ್ಲಿ ವಿಪಕ್ಷಗಳ ಘಟಾನುಘಟಿ ಅಭ್ಯರ್ಥಿಗಳನ್ನು ಸೋಲಿಸಿದವರು ಕೂಡ ಆಗಿರಬಹುದು ಆದರೆ ಈಗ ಸಾಕಷ್ಟು ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡು ಸಾರ್ವಜನಿಕ ವಲಯದಲ್ಲಿ ಹೆಸರು ಹಾಳು ಮಾಡಿಕೊಂಡ ಸಂಸದರಿಗೂ ಕೂಡ ಟಿಕೆಟ್ ನೀಡದೇ ಇರೋದಕ್ಕೆ ವರಿಷ್ಠರು ಚಿಂತನೆ ನಡೆಸ್ತಾ ಇದ್ದಾರೆ ಇಂಥ ಸಂಸದರ ಹೆಸರನ್ನು ಈಗಾಗಲೇ ಪಟ್ಟಿ ಮಾಡಿಕೊಂಡಿದ್ದು ಅಭ್ಯರ್ಥಿಗಳ ಆಯ್ಕೆಯ ವೇಳೆ ಅಂಥವರ ಹೆಸರನ್ನು ಪ್ರಧಾನಿ ಮೋದಿ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಅವರ ಮುಂದಿಡುವ ಸಾಧ್ಯತೆ ಇದೆ ಹಾಗೆಯೇ ಬಿಜೆಪಿಯ ಎಲ್ಲ ಸಂಸದರ ಮೇಲೂ ಕೂಡ ಹೈಕಮಾಂಡ್ ನಿಗಾ ಇಟ್ಟು ಅನುದಾನವನ್ನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆ ಮಾಡಿದ್ದಾರೆ ಸಂಸದರು ನಡೆಸುವ ಸಮಾವೇಶಗಳಿಗೆ ಎಷ್ಟರ ಮಟ್ಟಿಗೆ ಜನ ಸೇರ್ತಾ ಇದ್ದಾರೆ ತಮ್ಮ ಗೆಲುವಿಗೆ ಪ್ರಧಾನಿ ಮೋದಿ ಖ್ಯಾತಿಯನ್ನೇ ಹೆಚ್ಚು ಅವಲಂಬಿಸಿದ್ದಾರೆಯೇ ಈ ಎಲ್ಲ ಸಂಗತಿಗಳನ್ನು ಕೂಡ ಟಿಕೆಟ್ ಹಂಚಿಕೆಯ ವೇಳೆ ಬಿಜೆಪಿ ಹೈಕಮಾಂಡ್ ಪರಿಗಣನೆಗೆ ತೆಗೆದುಕೊಳ್ಳಲಿದೆ ಪಕ್ಷದ ವಿರುದ್ಧ ನಡೆದುಕೊಂಡವರಿಗೂ ಕೂಡ ನೋ ಟಿಕೆಟ್ ವಿಧಾನಸಭೆ ಚುನಾವಣೆ ಸೇರಿದಂತೆ ಬೇರೆ ಬೇರೆ ಚುನಾವಣೆಗಳಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ಆರೋಪ ಎದುರಿಸ್ತಾ ಇರುವವರಿಗೂ ಕೂಡ ಮುಂಬರುವ ಲೋಕಸಭಾ ಚುನಾವಣೆಗೆ ಟಿಕೆಟ್ ನೀಡದೇ ಇರುವುದಕ್ಕೆ ಬಿಜೆಪಿ ಹೈಕಮಾಂಡ್ ತೀರ್ಮಾನಿಸಿದೆ ತಮ್ಮದೇ ಸರ್ಕಾರದ ನೀತಿಗಳನ್ನು ಬಹಿರಂಗವಾಗಿಯೇ ಟೀಕಿಸಿದ್ದ ಫಿಲಿಬಿಟ್ ಸಂಸದ ವರುಣ್ ಗಾಂಧಿ ಅಂತವರಿಗೆ ಮತ್ತೆ ಬಿಜೆಪಿ ಟಿಕೆಟ್ ಸಿಗುವಂಥದ್ದು ಡೌಟ್ ಆಗಿದೆ ಆದರೆ ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸ್ತಾ ಇರುವ ಮತ್ತು ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿರುವ ಬ್ರಿಜ್ ಭೂಷಣ್ಗೆ ಟಿಕೆಟ್ ನಿರಾಕರಿಸ್ತಾರ ಇಲ್ಲ ಮತ್ತೆ ಅಖಾಡ ಕೇಳಿಸ್ತಾರ ಅನ್ನುವಂಥದ್ದು ಮಾತ್ರ ತೀವ್ರ ಕುತೂಹಲ ಕೆಳಿಸಿದೆ ಯಾಕಂದ್ರೆ ಬ್ರಿಜ್ ಭೂಷಣ್ ಕೇವಲ ತನ್ನದೊಂದು ಕ್ಷೇತ್ರ ಮಾತ್ರವಲ್ಲದೆ ಅಕ್ಕಪಕ್ಕದ ಲೋಕಸಭಾ ಕ್ಷೇತ್ರಗಳ ಮೇಲೆಯೂ ಕೂಡ ತಮ್ಮದೇ ಹಿಡಿತ ಹೊಂದಿರುವಂತಹ ನಾಯಕ
ಇನ್ನು ಉತ್ತರ ಪ್ರದೇಶದ ಗೆಲುವಿಗಾಗಿ ಪ್ರತ್ಯೇಕ ಸ್ಟ್ರಾಟಜಿ ಮಾಡೋದಿಕ್ಕೆ ಅಂತಾನೆ ಬಿಜೆಪಿ ಈಗಾಗಲೇ ಎಲ್ಲಾ 80 ಕ್ಷೇತ್ರಗಳಲ್ಲಿ ಖಾಸಗಿ ಏಜೆನ್ಸಿಗಳ ಮೂಲಕ ಸರ್ವೆ ಕೂಡ ನಡೆಸಿದೆ ಅಷ್ಟೇ ಅಲ್ಲದೆ ಚುನಾವಣೆ ಹತ್ತಿರ ಆಗುವವರೆಗೂ ನಿರಂತರವಾಗಿ ಬಿಜೆಪಿ ಸಮೀಕ್ಷೆಗಳನ್ನು ನಡೆಸುತ್ತಾ ಇದ್ದು ಪ್ರತಿ 3 ತಿಂಗಳಿಗೊಮ್ಮೆ ವರದಿಯನ್ನ ತರಿಸಿಕೊಳ್ಳುತ್ತಾ ಇದೆ ಈ ಸರ್ವೆಯಲ್ಲಿ ಪ್ರಮುಖವಾಗಿ 3 ಅಂಶಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡಲಾಗಿದೆ ಅದರಲ್ಲಿ ಮೊದಲನೆಯದು ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಪರಿಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತಾ ಇರ್ತಾರೆ ಇನ್ನು ಎರಡನೆಯದಾಗಿ ಜನರಿಗೆ ಮುಖ್ಯವಾಗಿರುವ ರಾಜಕೀಯ ಮತ್ತು ಇತರ ವಿಚಾರಗಳ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹಿಸುತ್ತಾರೆ ಮೂರನೆಯದಾಗಿ ಪ್ರತಿ ಕ್ಷೇತ್ರದಲ್ಲಿ ವಿಪಕ್ಷಗಳ ಸ್ಥಿತಿಗತಿ ಮತ್ತು ಸ್ಟ್ರಾಟಜಿ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ ಎಲ್ಲ ಸಂಗತಿಗಳನ್ನು ಪರಿಗಣಿಸಿ ಅದಕ್ಕೆ ತಕ್ಕಂತೆ ಅಭ್ಯರ್ಥಿಗಳ ಆಯ್ಕೆಯಿಂದ ಹಿಡಿದು ತನ್ನ ಚುನಾವಣಾ ರಣತಂತ್ರಗಳು ಹೇಗಿರಬೇಕು ಯಾವ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಇವೆಲ್ಲದರ ಬಗ್ಗೆ ಬಿಜೆಪಿ ಅಂತಿಮ ರೂಪುರೇಷೆ ಸಿದ್ಧಪಡಿಸುತ್ತಿದೆ ಈ ಪ್ರಕ್ರಿಯೆ ಕೇವಲ ಉತ್ತರ ಪ್ರದೇಶಕ್ಕಷ್ಟೇ ಸೀಮಿತವಾಗಿಲ್ಲ ದೇಶದ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಇದೇ ಸ್ಟ್ರಾಟಜಿಯೊಂದಿಗೆ ಬಿಜೆಪಿ ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸುತ್ತಿದೆ ಮುಸ್ಲಿಂ ಅಭ್ಯರ್ಥಿಗಳನ್ನು ಅಖಾಡಕ್ಕಿಳಿಸುತ್ತಾ ಬಿಜೆಪಿ ಕಮಲಪಾಳೆಯದಲ್ಲಿ ಇನ್ನೊಂದು ಇಂಟರೆಸ್ಟಿಂಗ್ ಬೆಳವಣಿಗೆ ಕೂಡ ನಡೆಯತಾ ಇದೆ ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶವನ್ನ ಗಮನದಲ್ಲಿಟ್ಟುಕೊಂಡು ಬಿಜೆಪಿ ಇನ್ನೊಂದಷ್ಟು ಪ್ರಯೋಗಕ್ಕೆ ಕೈ ಹಾಕಿದೆ ಇತ್ತೀಚೆಗಷ್ಟೇ ಉತ್ತರ ಪ್ರದೇಶದಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಒಟ್ಟು 395 ಮುಸ್ಲಿಂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು ಈ ಪೈಕಿ 40ಕ್ಕೂ ಹೆಚ್ಚು ಮಂದಿ ಗೆಲುವು ದಾಖಲಿಸಿದ್ದಾರೆ ಈ ಮೂಲಕ ಲೋಕಸಭೆ ಚುನಾವಣೆಗೂ ಮುಂಚಿತವಾಗಿ ತನ್ನತ್ತ ಮುಸ್ಲಿಂ ಮತದಾರರ ಒಲವು ಎಷ್ಟಿದೆ ಅನ್ನೋದನ್ನ ಪತ್ತೆ ಹಚ್ಚೋದಿಕ್ಕೆ ಸಣ್ಣ ಟೆಸ್ಟ್ ನಡೆಸಿದೆ ಇದನ್ನ ಆಧರಿಸಿ 2024 ರ ಎಲೆಕ್ಷನ್ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಕೆಲ ಮುಸ್ಲಿಂ ಕ್ಯಾಂಡಿಡೇಟ್ ಗಳಿಗೂ ಕೂಡ ಟಿಕೆಟ್ ಕೊಡುವ ಸಾಧ್ಯತೆ ಇದೆ ಇಷ್ಟೇ ಅಲ್ಲದೆ ಬಿಜೆಪಿಯ ಬಗ್ಗೆ ಮುಸ್ಲಿಮರಿಗೆ ಹೆಚ್ಚಿನ ಒಲವು ಬರೋದಿಕ್ಕಂತಲೇ ಸೂಫಿ ಸಂವಾದ್ ಮಹಾ ಅಭಿಯಾನ ಹೆಸರಿನಲ್ಲಿ ದೇಶಾದ್ಯಂತ ಹೊಸ ಕಾರ್ಯಕ್ರಮ ಆಯೋಜನೆಗೆ ಬಿಜೆಪಿ ಪ್ಲಾನ್ ಮಾಡಿದ್ಯಂತೆ ಸುಮಾರು 150 ಮಂದಿ ರಾಜಕೀಯತರ ವ್ಯಕ್ತಿಗಳ ಪ್ರತ್ಯೇಕ ತಂಡಗಳನ್ನು ರಚಿಸಿ ದೇಶದ ವಿವಿಧ ಭಾಗಗಳಲ್ಲಿ ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳಿಗೆ ತೆರಳಿ ಮೋದಿ ಸರ್ಕಾರದ ಯೋಜನೆಗಳ ಬಗ್ಗೆ ಕೆಲಸಗಳ ಬಗ್ಗೆ ಅರಿವು ಮೂಡಿಸೋದಿಕ್ಕೆ ಮತ್ತು ಸಂವಾದ ನಡೆಸೋದಿಕ್ಕೆ ಬಿಜೆಪಿ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದೆ ಈ ಬಗ್ಗೆ ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾಕ್ಕೆ ಖುದ್ದು ಪ್ರಧಾನಿ ಮೋದಿಯವರೇ ಸಲಹೆಗಳನ್ನು ನೀಡಿದ್ದಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅನ್ನೋ ಅಜೆಂಡಾದ ಮೂಲಕ ಸೂಫಿ ಸಮುದಾಯಕ್ಕೆ ಹತ್ತಿರವಾಗುವುದಕ್ಕೆ ಮೋದಿ ಸೂಚನೆಯನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಶೇಕಡಾ 20ರಷ್ಟು ಮುಸ್ಲಿಂ ಮತದಾರರಿದ್ದು ವಿಶೇಷವಾಗಿ ಉತ್ತರ ಪ್ರದೇಶ ಕೇರಳ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಮುಸ್ಲಿಮರನ್ನು ತಮ್ಮ ಕಡೆಗೆ ಸೆಳೆಯುವಂತಹ ಪ್ರಯತ್ನಕ್ಕೆ ಬಿಜೆಪಿ ಹೈಕಮಾಂಡ್ ಯೋಜನೆಯನ್ನು ರೂಪಿಸಿಕೊಂಡಿದೆ ಅಂತೂ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಹಾಮೈತ್ರಿಕೂಟವನ್ನು ಎದುರಿಸೋದಿಕ್ಕೆ ಬಿಜೆಪಿ ಹೊಸ ಹೊಸ ಅಸ್ತ್ರಗಳೊಂದಿಗೆ ರಣರಂಗಕ್ಕೆ ಇಳಿಯೋದಿಕ್ಕೆ ತಯಾರಿ ನಡೆಸ್ತಾ ಇದೆ ಮುಂದಿನ ದಿನಗಳಲ್ಲಿ ಕಮಲಪಾಳೆಯ ತನ್ನ ಅಭ್ಯರ್ಥಿಗಳ ಆಯ್ಕೆಯಿಂದ ಹಿಡಿದು ಪ್ರಚಾರ ವೈಖರಿಯವರೆಗೂ ಕೂಡ ಏನೆಲ್ಲ ತಂತ್ರಗಳನ್ನು ಹೂಡಲಿದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ ನಮಸ್ಕಾರ